ಮತ್ತೊಮ್ಮೆ ಚಹಾ ಚೂಡಾ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ ಹಿಂದುಳಿದ ಜಿಲ್ಲಾ ಬರಪೀಡಿತ ಪ್ರದೇಶ ವಲಸೆ ಹೋಗುವ ಮಂದಿ ಕುಡಿಯೋ ನೀರಿಗೂ ತತ್ವಾರ ಇಂತ ಪ್ರದೇಶ ಅಂತ ದಾವಣಗೆರೆ ಹಣೆಪಟ್ಟಿ ಹೊತ್ತೈತಿ ಆದ್ರೆ ಜಿಲ್ಲಾ ಭೂಗರ್ಭದಾಗ ಸಾವಿರಾರು ಕೋಟಿ ಬೆಲೆಬಾಳು ಬಂಗಾರದ ನಿಕ್ಷೇಪ ಐತೆ ಅಂತ ದಾವಣಗೆರೆ ಜಿಲ್ಲಾದಾಗಿ ನಾಕ್ ತಾಲೂಕು ಬರಕತ್ತುತಾಗ್ಯಾವು ಆದ್ರೆ ಖರೆ ಹೇಳಬೇಕಂದ್ರ ದಾವಣಗೆರೆ ಜಿಲ್ಲಾ ಹಿಂದುಳಿದ ಜಿಲ್ಲೆ ಅಲ್ಲ ಯಾಕಂದ್ರ ಬರ್ದನಾಡ್ನ್ಯಾಗ ಈಗ ಬಂಗಾರದ ಅದರೈತಿ ಜಗಳೂರಿನ ಗುಡದಾಗ ಚಿನ್ನದ ನಿಕ್ಷೇಪ ಪತ್ತೆಯಾಗೈತಿ ಇನ್ನ ಹೊನ್ನಾಳಿ ತಾಲೂಕಿನ ಕುದುರೆಗೊಂಡದಾಗ ಭಾರಿ ಬಂಗಾರದ ಅದರೈತಿ ಇನ್ನ ಚನ್ನಗಿರಿಯ ಒಬ್ರಾಣಿ ಬೆಟ್ಟದಾಗೂ ಪ್ಲಾಟಿನಂ ಮತ್ತು ಚಿನ್ನದ ನಿಕ್ಷೇಪ ಐತಂತ ಉಳಿದಂಗ ಹರಪನಹಳ್ಳಿಯಾಗೂ ಬಂಗಾರದ ನಿಕ್ಷೇಪ ಕಬ್ಬಿಣದ ಅದರು ಭಾರಿ ಪ್ರಮಾಣದಾಗೈತಿ ಇದನ್ನೆಲ್ಲ ಸರ್ವ್ ಮಾಡ್ಕೊಂಡೋದ್ರೆ ಏನೋ ಬಂಗಾರ ಐತೆ ಹಂಗೆ ಅಂತ ಮತ್ತೆ ಅವರೇನು ಬರಲಿಲ್ಲ ನಮಗೇನು ಕಲ್ಲೋಡೆ ನಿಲ್ಲಿಸ್ರಿ ಹಂಗೆ ಅಂತ ಏನು ಹೇಳಿಲ್ಲ ನಿಕ್ಷೇಪದ ಬಗ್ಗೆ ಈಗಾಗಲೇ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಅಧಿಕಾರಿ ಮಂದಿ ಮೂರು ಸಲ ಸರ್ವೆ ನಡೆಸ್ಯಾರ ಇಲ್ಲಿನ ಮಣ್ಣಿನ ಸ್ಯಾಂಪಲ್ ತಗೊಂಡು ಹೋಗಿ ಪರೀಕ್ಷೆ ಮಾಡಿ ಚಲೋ ಗುಣಮಟ್ಟದ ಚಿನ್ನದ ಅದರು ಇರೋದ ಖರೆ ಅಂತ ಅಂದ್ಯಾರ ಹಂಗ ಚನ್ನಗಿರಿ ತಾಲೂಕಿನ ಉಬ್ರಾಣಿಯಾಗ ಚಲೋ ಗುಣಮಟ್ಟದ ರೇಡಿಯಂ ಮತ್ತು ಪ್ಲಾಟಿನಂ ನಿಕ್ಷೇಪ ಇರೋದು ಸ್ಪಷ್ಟ ಆಗೈತಿ ಇಲ್ಲಿ ಮೊದಲೇ ಮಳೆ ಇಲ್ಲ ಎಲ್ಲ ಒಣಗ್ತಾ ಇದೆ ಫಸಲು ಏನು ಕೆಲಸ ಇಲ್ಲ ಅಲ್ಲಿ ಏನಾದ್ರು ಸಿಕ್ಕು ಗಣಿ ಪಡಿ ಏನಾದ್ರು ನಡೆಸಿ ನಾಲ್ಕು ಜನಕ್ಕೆ ದಾರಿ ಆಗುತ್ತಲ್ಲ ಹಂಗಾದ್ರೆ ಸಾಕಂತ ನಾವು ಒಟ್ಟಿನಾಗ ಚಿನ್ನದ ನಾಡಿಗೆ ಬರದ ಬರಿ ಕೊಟ್ಟಂಗಾಗೈತಿ ಸರ್ಕಾರಿ ಗಣಿಗಾರಿಕೆ ನಡೆಸಿದ್ರೆ ಬರದ ನಾಡಿನ ಜನರ ಬದುಕು ಬಂಗಾರ ಆಗುವುದ್ರಾಗ ಸಂಶಯನ ನಿಲ್ಬಿಡ್ರಿ ಸುವರ್ಣ ನ್ಯೂಸ್ 24/7 ದಾವಣಗೆರೆ ರೈತರ ಜೀವನ ಏನ್ ಕೇಳ್ತೀರಿ ವರ್ಷ ಮಳೆಪ್ಪ ಕೈ ಕೊಟ್ಟು ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುವಂಗಾಗೈತಿ ಧಾರವಾಡ ಸುತ್ತಮುತ್ತಲಿರುವ ಹಳ್ಳಿ ಮಂದಿ ಕೆಲಸ ಹುಡುಕೊಂಡು ದಿನಾಲೂ ಪ್ಯಾಟಿಗೆ ಬರಕತ್ತಾರ ಇದು ಧಾರವಾಡದ ಸಿಟಿ ಬಸ್ ಸ್ಟ್ಯಾಂಡ್ ಹೆಗಲ ಮ್ಯಾಲೊಂದು ವಸ್ತ್ರ ಕೈಯಾಗೊಂದು ಬುತ್ತಿಗಂಟು ಮುಂಜಾನೆದ್ದು ಇಲ್ಲಿಗೆ ಬಂದು ನೋಡಿದ್ರೆ ಇಂಥ ಮಂದಿನ ಕಾಣಿಸ್ತಾರ ಇವರೆಲ್ಲ ಸುತ್ತಮುತ್ತಲ ಹಳ್ಳಿಲಿಂದ ಬಂದಿರ್ತಾರ ಇವರಿಗೆ ಕೆಲಸ ಬೇಕು ಮಳೆಪ್ಪ ಕೈಕೊಟ್ಟು ಹೊಲದಾಗ ಕೆಲಸ ಇಲ್ದಂಗೆ ಆಗೈತಿ ಅದಕ್ಕೆ ಇವರೆಲ್ಲ ಊರಿಂದ ಬಂದು ಧಾರವಾಡ ಸಿಟಿ ಬಸ್ ಸ್ಟ್ಯಾಂಡಾಗ ನಿಂತಿರ್ತಾರ ಇಂಥವರನ್ನ ಕಾಂಟ್ರಾಕ್ಟರ್ ಮಂದಿ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರ ನಾವು ಇಲ್ಲಿ 20 ವರ್ಷ ಆತ್ರಿ 120 ರೂಪಾಯಿ ಅಂತ ಕೆಲಸ ಮಾಡ್ಕೊಂಡು ಬಂದೇವ್ರಿ ನಾವು ನಮ್ಮ ಊರಾಗ ಕೆಲಸ ಕಾಯನಿಲ್ಲದಕ್ಕೆ ನಾವು ಇಲ್ಲಿ ಬರತ್ತೇವ್ರಿ ಮತ್ತು ಬಸ್ಸಿಗೆ 20 ರೂಪಾಯಿ ಹೋಗ್ತೈತ್ರಿ 100 ರೂಪಾಯಿ ಉಳಿತೈತಿ ಅದ್ರಾಗ ಜೀವನ ಮಾಡ್ಕೊಂಡು ಹೋಗ್ತೇವ್ರಿ ನಾವು ನಮ್ಗೆ ಇಲ್ಲಿ ಊರಾಗ ಕಾಯಂ ಕೆಲಸ ಯಾವುದಿಲ್ಲ ರೀ ಇಲ್ಲಿ ಬರ್ತೇವ್ರಿ ನಾವು ದಾಡ್ಕೊಂಡು ಊರಾಗ ಯಾಕೆ ಅಂದ್ರೆ ಮತ್ತು ಅವ್ರು ಕಾಯಂ ಕೆಲಸ ಕೊಡೋದಿಲ್ಲ ನಮ್ಗೆ ರೈತರ ಕೆಲಸ ಕೊಡ್ತಾರೆ ಅವ್ರು 60 ರೂಪಾಯಿ ಕೊಡ್ತಾರೆ ರೀ ಅವರು ನಮ್ಗೆ ಜೀವನ ಅದ್ರಾಗ ಆಗೋದಿಲ್ಲ ರೀ ಈಗ ನಾವು ದುಡಿಯಾಕೆ ಬರಲಿಲ್ಲ ಅಂದ್ರೆ ರೀ ಅಲ್ಲಿ ಇಲ್ಲಿ ನಾವು ಕೆಲಸಕ್ಕೆ ಬರ್ತೇವೆ ರೀ ಕಡಿಮೆ ರೊಕ್ಕ ಐತ್ರಿ ಅಲ್ಲೇ ಈಗ ನಮ್ಗೆ ಅದು ಹೊಟ್ಟೆ ತುಂಬಲಾರ್ಕ ನಾವು ಇಲ್ಲಿ ಬಂದು ದುಡಿತೇವೆ ರೀ ಆದರೂ ಇದು ಪುರಟ ಆಗೋದಿಲ್ಲ ರೀ ನಮಗೆ ಯಾವ್ದಾರ ಒಂದು ಒಳ್ಳೆ ಕೆಲಸ ಎಂಥದಾರ ಕೊಡಲಿ ನಮ್ಗೆ ಹಳ್ಳಿಯಾಗಿ ಏನೂ ಇಲ್ಲ ರೀ ನಮಗೇನು ಕೊಟ್ಟಿಲ್ಲ ಬಿಡ್ರಿ ಇಲ್ಲೇ ಏನಲ್ಲಿ ಏನು ಕೆಲಸ ಇಲ್ಲ ರೀ ಮನಗುಂಡಿ ಮನಸೂರು ಯಾದವಾಡ ಉಪ್ಪಿನ ಬೆಟಗೇರಿ ನಿಗದಿ ಸಲಕಿನಕೊಪ್ಪ ಸೇರಿದಂಗೆ ಸುತ್ತಮುತ್ತಲ ಊರಿನ ನೂರಾರು ಮಂದಿ ದಿನಾಲೂ ಹಿಂಗ ಮಾಡ್ತಾರ ಇವರಿಗೆ ಊರಾಗ ಹೊಲ ಇದ್ರೂ ಕೈಯಾಗ ಕೆಲಸ ಇಲ್ದಂಗೆ ಆಗೈತಿ 100 ರಿಂದ 150 ರೂಪಾಯಿಕ ಬಿಲ್ಡಿಂಗ್ ಕಟ್ಟೋ ಕೆಲಸ ಮತ್ತು ರಸ್ತೆ ಕೆಲಸ ಮಾಡ್ತಾರಂತೆ ಮುಂಜಾನಿಂದ ಸಂಜೆ ಮಟ್ಟ ಮೈ ಮುರಿದು ದುಡಿತಾರ ಇಂಥವ್ರ ಸಲುವಾಗಿ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಮಾಡೈತಿ ಆದ್ರೆ ಆ ಯೋಜನೆ ಸರಿಯಾಗಿದ್ರೆ ಮಂದಿ ಹಿಂಗ್ಯಾಕೆ ಪರದಾಡಬೇಕಿತ್ತು ಅನ್ನೋ ಮಾತು ಕೇಳಬಂದೈತಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಧಾರವಾಡದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಕಾರಣ ಏನಂತಂದ್ರೆ ಅಧಿಕಾರಿಗಳು ಅದರ ಬಗ್ಗೆ ನಿಷ್ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಹಿಂದೆ ಕೂಡ ಕೂಲಿಗಾಗಿ ಕಾಳುವಂಥ ಯೋಜನೆಯನ್ನು ಈ ಸರ್ಕಾರಿ ಅಧಿಕಾರಿಗಳೇ ಏನು ಮಾಡಿದ್ರು ಅಂದರೆ ತಮ್ಮ ಹೆಬ್ಬಟ್ಟಿನ ಸಹಿವತ್ತಿ ಕಾಸು ರೈತರದು ಸಹಿ ಅಂತೇಳಿ ಕಾಸು ದುಡ್ಡನ್ನು ದೋಚಿದ್ದು ಉದಾಹರಣೆಗಳು ಸಾಕಷ್ಟಿದೆ ಈಗ ಹಳ್ಳಿಯಲ್ಲಿರ್ತಕ್ಕಂಥ ಜನ ಕೂಡ ಧಾರವಾಡ ಸಿಟಿಗೆ ಬಂದು ವಲಸೆ ಹೋಗ್ತಾ ಇದ್ದಾರೆ ಯಾಕಂತಂದ್ರೆ ಇವರಲ್ಲೇ ಕೆಲಸವನ್ನು ನೀಡ್ತಾ ಇಲ್ಲ ಹೊಲದಾಗ ಬೆಳಿ ಬೆಳೆದು ದೇಶಕ್ಕೆಲ್ಲ ಅನ್ನ ಕೊಡೋ ಅನ್ನದಾತ ಒಂದು ಹೊತ್ತಿನ ಅನ್ನಕ್ಕೆ ಕೈ ಚಾಚಿ ನಿಲ್ಲುವಂಗಾಗೈತಿ ಧಾರವಾಡ ಜಿಲ್ಲಾದಾಗಂತೂ ಈಗಾಗಲೇ ಬರಗಾಲದಿಂದ ಮಂದಿ ಕಂಗಾಲಾಗ್ಯಾರ ಸರ್ಕಾರ ಲಘೂನ ಬರಗಾಲ ಕಾಮಗಾರಿ ಶುರು ಮಾಡಲಿಲ್ಲ ಅಂದ್ರೆ ರೈತರ ಬಾಳೆ ಮತ್ತಷ್ಟು ಹದಗೆಡುವುದರಾಗ ಸಂಶಯ ಇಲ್ಲ ನೋಡ್ರಪ್ಪ ಅಮರೇಶ್ ರಾಠೋಡ ಸುವರ್ಣ ನ್ಯೂಸ್ 24/7 ಧಾರವಾಡ